ಮಂಗಳಕ್ಕ ವ್ರತದ ಬಗ್ಗೆ ಎಲ್ಲರಿಗೂ ವಿಷಯ ತಿಳಿಸಿವಿ ಇನ್ನೊಮ್ಮೆ ಎಲ್ಲರಿಗೂ ತಿಳಿಸೋದು ಒಳ್ಳೇದು ನೋಡವಾ ಮುಂಜಾನೆ 4 ವರೆಗೆ ಶುರುವಾಗಬೇಕು ವ್ರತ ಆಚುದಕ್ಕ ಎಲ್ಲರಿಗೂ ಹೇಳ್ತೀನಿ ಏನ್ ಕರಂತ್ರ ಇದು ಇಡಿ ಬಜಾರನೇ ಹೊತ್ತುಕೊಂಡು ಬಂದಿರಲ್ಲ ಹೌದು ಮಲ್ಲ ಸಣ್ಣವು ದೊಡ್ಡವು ಎಲ್ಲ ಸರಿ ಬರೋಬರಿ 15 ಚೀಲದವ ಸರಿಯಾಗಿ ಹೇಳ್ಸು ಕರಂತ್ರ ಹಾ ಹಾ ಮಾಲಾ ಭಾಯಿ ಹಾ ಇವತ್ತು ಭಯಂಕರ ರೊಕ್ಕ ಖರ್ಚಾತು ಸುಮ್ಮನೆ ದೊಡ್ಡ ಜನ ಅಂತ ಬಚಾವು ಹೇಳಿದ್ರ ಬೊಂಬಳ ಬಜಾಯಿಸಬೇಕಾಗಿತ್ತು ಅಚ್ಚಿಟಿ ನಿನ್ನ ಹತ್ರಕ ಇಲ್ಲಿ ಆಮೇಲೆ 500 ಕೊಡಬೇಕು ಹುಷಾರು ಹಾ ಸುಮ್ಮನೆ ಕರಂತಣ್ಣ ಎಲ್ಲ ಅದದು ನಿಮ್ಮಿಂದನ ಎಲ್ಲ ಭ್ರಷ್ಟ ಆತು ಅಂತ ಎಲ್ಲ ಚೀಲನ ಎತ್ತೆ ಹೊರಗೆ ಹೋಗಿತಿದ್ರಲ್ಲ ಆಗ ಗೊತ್ತಾಗಲಿಲ್ಲ ನಿಮಗ ಏನ್ ಬೆಕ್ಕಿನ ಆಕಾಶದಿಂದ ಉದ್ರಿ ಬಿದ್ದಿತ್ತೇನೋ ಎಷ್ಟು ಹಾನಿ ಮಾಡಿದ್ರಿ ಯಜಮಾನರಿಗೆ ಎಲ್ಲ ಭ್ರಷ್ಟ ಆತು ಅಂತ ಆಕಾಶ ಭೂಮಿ ಒಂದ ಮಾಡಿಬಿಟ್ರಿ ಪಾಪ ನಿಮ್ಮ ಸಲುವಾಗಿ ಅಕ್ಕಾರು ಎಲ್ಲಾರ್ ಕಡೆಯಿಂದ ಬೈಗುಳ ತಿಂದ್ರು ತುಂಬಾ ಬೈಗುಳ ದೊಡ್ಡವರು ಅಣ್ಣರು ಎಲ್ಲರೂ ಅಕ್ಕಾರಿಗೆ ಬೈದ್ರು ಪಾಪ ಅಕ್ಕಾರ್ ಮುಖ ಅಳು ಮುಖ ಆಗಿತ್ತು ಅದು ಬರಿ ಉಗ್ರಾಣಕ್ಕೆ ಕೀಲಿ ಹಾಕಿಲ್ಲ ಅನ್ನೋ ಕಾರಣ ಕಷ್ಟ ಸಾಗಣ್ಣ ಸಾಗಣ್ಣ ಏ ಮಾಲ ಎಲ್ಲ ಕಡೆ ದೊಡ್ಡ ಸುದ್ದಿ ಮಾಡ್ತಾ ಇದೀನಿ ನೋಡಿ ನೀನು ಈಗ ಸಾಗಣ್ಣ ಸುಮ್ಮನೆ ಇರ್ತಾನೇನ ಕಳ್ಳತನಕ್ಕೆ ಹೋಗಿದ್ದು ನಿಮ್ಮವ್ವ ಅಲ್ಲ ಗಂಗಾ ಇದ್ದಾಳ ಕಳ್ಳತನ ಮಾಡಿದ್ದ ಗಂಗಾನು ಅಲ್ಲ ಕಳ್ಳತನ ಮಾಡಿದ್ದ ನಾನ ಗಂಗಾ ಹೇಳಿದ್ಲ ಕಳ್ಳತನ ಮಾಡೋದು ತಪ್ಪಂತ ಆದ್ರ ನಾನು ಕಳ್ಳತನ ಮಾಡಿದೆ ನಿಮಗೆ ಬಯೋದಿತ್ತಂದ್ರ ನಂಗ ಬೈರಿ ಅತ್ತ ಶಿಕ್ಷೆ ಕೊಡೋದಿತ್ತಂದ್ರ ನಂಗ ಕೊಡ್ರಿ ಅದರೊಳಗ ಅಮ್ಮನೇನ್ ತಪ್ಪದ ನಾನು ಗಂಗಾನಲ್ಲಿ ಕರ್ಕೊಂಡು ಹೋಗಿದ್ದ ನಾನು ಗೋಡಿ ಮೇಲಿನ ಕಿಲಿಕಾಯಿ ತಗೊಂಡೇನಿ ನಾನು ಕೊಚ್ಚೋರಿ ಕದ್ದೇನಿ ನಿಮಗೆ ಬಯೋದಿತ್ತಂದ್ರ ನಂಗ ಬೈರಿ ರಾತ್ರಿ ಏನಾತು ಏನ್ ಕತಿ ಎಲ್ಲ ಹೇಳು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ ಮೊದಲು ಅದರಿಂದ ಹೊರಗಡೆ ಬಾ ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ ಅದಿತಿ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ ನಾವಿದೀವಲ್ಲ ನೀನ್ ಯಾಕೆ ಚಿಂತೆ ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ ವೆಜ್ ಖಾರಪಾತ್ ಮಾಡುವ ವಿಧಾನ ಒಂದು ಬಾಣಲಿಗೆ ತುಪ್ಪ ಸಾಸಿವೆ ಕಡ್ಲೆಬೇಳೆ ಉದ್ದಿನ ಬೇಳೆ ಗೋಡಂಬಿ ಹಾಕಿ ಹುರಿದು ಕರಿಬೇವು ಬಾಡಿಗೆ ಮೆಣಸಿನಕಾಯಿ ಕ್ಯಾರೆಟ್ ಬಟಾಣಿ ಟೊಮ್ಯಾಟೊ ಕಲ್ಲುಪ್ಪು ಬೆಲ್ಲ ಬಿಸಿಬೇಳೆ ಬಾತ್ ಪುಡಿ ಅರಿಶಿನ ರವೆಯ 3 ಅಳತೆಯಷ್ಟು ನೀರು ಹಾಕಿ
ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಬಾತ್ ಸವಿಯಲು. ಇಷ್ಟೊತ್ತ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?